ನಟ ನಿರ್ಮಾಪಕ ಗೋಪ್ರೇಮಿ ಉದ್ಯಮಿ ಮಹೇಂದ್ರ ಮುನ್ನೋತ್ರವರು ಗೋವುಗಳ ಸಂರಕ್ಷಣೆಯ ಜೊತೆಗೆ ಗೋಶಾಲೆಗಳಿಗೆ ದೇಣಿಗೆ ಕೊಡುವಂಥ ಸತ್ಕಾರ್ಯಗಳನ್ನು ಬಹಳ ಹಿಂದಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ. ಜೊತೆಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕಗಳನ್ನು ನೀಡುತ್ತಾ ಬಂದಿದ್ದಾರೆ. ಈಗ ಕೊರೋನಾದಿಂದಾಗಿ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿರುವ ನೂರಾರು ಜನ ಪೌರ ಕಾರ್ಮಿಕರಿಗೆ ರೇಷನ್ ಕಿಟ್ ನೀಡಿದ್ದಾರೆ. ಜೊತೆಗೆ ಸುಮಾರು 3000 ಅಧಿಕ ಜನರಿಗೆ ಅನ್ನ ನೀಡುವ ಅನ್ನದಾಸೋಹ ಮಾಡುತ್ತಿದ್ದಾರೆ. ಮಹೇಂದ್ರ ಮುನ್ನೋತ್ರವರ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಈ ಸಮಯ ಸಂದರ್ಭದಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ಜನಗಳು ಹಲವಾರು ಜನರುಗಳ ಜನಗಳಿಗೆ ಉದ್ಯೋಗವಿಲ್ಲ, ನನ್ನ ತಂದೆ ಇಲ್ಲ. ಮಹೇಂದ್ರ ಮುನ್ನೋತ್ಸರ ಅವರ ಕಡೆಯಿಂದ ಎಷ್ಟೋ ಜನಕ್ಕೆ ಅನ್ನದಾನ ನಡೀತಿದೆ. ಅವರಿಂದ ಇದು ಅನ್ನದಾನ ಜೊತೆ ನಮ್ಮಂಥ ಎಷ್ಟೋ ಹೋಟ್ಲು ಜನಗಳಿಗೆ ಉದ್ಯೋಗ ಸಿಕ್ಕಿದೆ. ಅವರಿಗೆ ತುಂಬಿರುವ ಧನ್ಯವಾದ ತಿಳಿಸ್ತಾರೆ. ಸ್ವಚ್ಛತೆಯಿಂದ ನಡೀತಾ ಇದೆ ಎಲ್ಲ. ಒಂದು 23 ಜನದ್ದು ಕೆಲಸ ಸಿಕ್ಕಿದೆ. ಎಲ್ಲರೂ ಅವರವರು ಇದು ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿದ್ದಾರೆ. ಮಾರುತಿ ಮೆಡಿಕಲ್ ಅವ್ರು ಮಾಡಿಸ್ತಾ ಇದ್ದಾರೆ. ಅವರಿಂದ ಎಲ್ಲರಿಗೂ ಒಂದು 25 ಜನ ಕೆಲಸ ಮಾಡ್ತಿದ್ದಾರೆ. ಅವರಿಂದ 3000 ಜನದ್ದು ಸ್ವಚ್ಛತೆಯಿಂದ ಮಾಡ್ತಾ ಇದ್ದೀವಿ. ಎಲ್ಲ ಕ್ಲೀನಾಗಿ ಸಿಲ್ವರ್ ಕವರಿಂದ ಪಾರ್ಸಲ್ ಮಾಡ್ತಾ ಇದ್ದೀವಿ. ನಾಡಿನ ಸಮಸ್ತ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಸೇವಾ ಪರಮೋ ಧರ್ಮ. ಯಾವ ಮನುಷ್ಯ ತನಗಾಗಿ ಬದುಕಿರುತ್ತಾನೋ ಅವನ ಜೀವನ ವ್ಯರ್ಥ. ನಿಜವಾದ ಜೀವನ ಅಂತಹ ವ್ಯಕ್ತಿಗಳು ನಡೆಸ್ತಾರೆ. ಅವರು ತಮ್ಮ ಶಕ್ತಿಯ ಸದುಪಯೋಗ ಅಸಹಾಯ ವ್ಯಕ್ತಿಗಳಿಗಾಗಿ ಮಾಡುತ್ತಿರ್ತಾರೆ. ಸೇವೆಯು ಪ್ರದರ್ಶನವಾಗಬಾರದು. ಸೇವೆಯು ಮಾನವನ ಕರ್ತವ್ಯವಾಗಿರಬೇಕು. ಇದು ಕೊರೋನಾ ಸಂಕಷ್ಟದ ಸಮಯ. ಕೊರೋನಾದಿಂದ ಜನಸಾಮಾನ್ಯರ ಬದುಕು ಏರುಪೇರು ಆಗಿದೆ. ಇಷ್ಟೋ ಜನಕ್ಕೆ ಕೆಲಸ ಹೋಗಿಬಿಟ್ಟಿದೆ. ತುಂಬ ಜನರಿಗೆ ಕಷ್ಟ ಇದೆ. ಸೊ ಇದು ಮಾರುತಿ ಮೆಡಿಕಲ್ಸ್ ಕಡೆಯಿಂದ ಅನ್ನದಾಸೋಹ ಕಾರ್ಯಕ್ರಮ, ಪುಟ್ಟ ಸಾಮಾಜಿಕ ಸೇವೆ. ನಮಸ್ಕಾರ. ನಮಸ್ತೆ. ಮಾರುತಿ ಮೆಡಿಕಲ್ ವತಿಯಿಂದ ಮಹೇಂದ್ರ ಮನೋಹರ್ ಸರ್ ಕಡೆಯಿಂದ ಲಾಕ್ಡೌನ್ ಆದಾಗಿಂದ ಇಲ್ಲಿವರೆಗೂ ಪ್ರತಿದಿನ 3000 ಜನಕ್ಕೆ ಊಟ ತಯಾರಾಯ್ತಾ ಇದೆ. ಅದು 3.5-4000 ಜನಕ್ಕೂ ತಲುಪ್ತಾ ಇದೆ. ಈ ಊಟ ಎಷ್ಟೋ ಜನಕ್ಕೆ ಕುಟುಂಬಕ್ಕೆ ಈಗಿನ ಒಂದಕ್ಕೆ ಆಶಾ ಕಿರಣವಾಗಿ ಆಗಿದೆ. ಅದು ನಾವಂತ ಎಲ್ಲ ಕೂಡ ಎಲ್ಲರೂ ಅನ್ನನ ತುಂಬ ಅಮೃತರ ಎತ್ತಿ ಮುಟ್ಟಿದೆ. ನೋಡ್ತಾ ಇದ್ದಾರೆ ಎಷ್ಟು ಜನ ಡೈಲಿ ಅಷ್ಟು ಜನಕ್ಕೂ ಅನ್ನದ ಒಂದು ಹಸುವನ್ನ ನೀಗಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ದೊಡ್ಡ ವಿಷಯ. ಇದರಲ್ಲಿ ಬಂದು ಎಲ್ಲರಿಗೂ ತುಂಬ ಈ ಥರ ಒಂದು 13-16 ಸ್ಲಮ್ಗಳು, ಬಡಾವಣೆಗಳು, ರೋಡಲ್ಲಿರೋರಿಗೂ ಈ ಥರ ಒಂದು ಟೋಟಲಾಗಿ ನಾವೊಂದು 40 ಜನ ಟೀಮ್ ಇತ್ತರ ಹುಡುಗರನ್ನ ಇದು ಮಾಡ್ಕೊಂಬಿಟ್ಟು ಎಲ್ಲರಿಗೂ ಒಂದು ಕೆಲಸ ಸಿಕ್ಕಿದೆ. ಸಿನಿಮಾ ರಂಗದಲ್ಲಿ ಇರೋರು, ಹಾಗೆ ಪೇಂಟಿಂಗ್ ಕೆಲಸದಲ್ಲಿ ಇರೋರು, ಆಟೋ ಓಡಿಸ್ತಾ ಇರೋರು, ಈ ಥರ ಎಷ್ಟೋ ಜನ ಮನೆಗಳಿಗೆ ಕೆಲಸ ಸಿಕ್ಕಂಗಾಯಿತು. ಇದರಿಂದ ಅವ್ರ ಮನೆ ಊಟನೂ ಆಯಿತು. ಈಗ ನಾನು ಒಬ್ಬ ಸಿನಿಮಾ ನಿರ್ದೇಶಕ, ನನಗೆ ಕೆಲಸನೂ ಸಿಕ್ತು, ನನ್ನ ಮನೇಲಿರೋರು ಊಟನೂ ಮಾಡ್ತಾ ಇದ್ದಾರೆ. ಕೊರೋನಾ ಭಯವನ್ನು ಬಿಡಬೇಕು. ಕೊರೋನಾ ಆತಂಕದಿಂದ ಹೊರಬರಬೇಕು. ಆತ್ಮವಿಶ್ವಾಸ ಕಳ್ಕೋಬೇಡಿ. ಸಕಾರಾತ್ಮಕ ಯೋಚನೆ ಮಾಡಿ. ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಇನ್ನು ಮುಂದೆ
ನಾವು ಕೊರೋನಾ ಜೊತೆಗೇನೆ ನಮ್ಮ ಬದುಕನ್ನ ಸಾಧಿಸಬೇಕಾಗುತ್ತೆ ನಾವು ನಮ್ಮ ಜೀವನ ಶೈಲಿನ ಬದಲಾಯಿಸಬೇಕಾಗುತ್ತೆ ನಾವು ಭಾರತೀಯ ಸನಾತನ ಸಂಸ್ಕೃತಿನ ಆಚರಿಸೋಣ ಸಸ್ಯಹಾರವನ್ನು ಸೇವಿಸೋಣ ಕೈ ಕೊಡದೆ ಕೈ ಜೋಡಿಸಿ ನಮಿಸೋಣ ನೆನಪಿರಲಿ ಸಾಮಾಜಿಕ ಜವಾಬ್ದಾರಿಯನ್ನು ಮರಿಬೇಡಿ ಕೊರೋನಾ ಮೆಟ್ಟಿ ನಿಲ್ಲೋಣ ಜೀವವನ್ನು ಗಟ್ಟಿ ಮಾಡೋಣ ಕೊರೋನಾ ಸುಟ್ಟು ಸಾಗೋಣ ಜೀವನವ ಕಟ್ಟಿಕೊಳ್ಳೋಣ ಧರಿಸು ನೀ ಮಾಸ್ಕನ್ನು ತೊಳೆ ಕೈಯನ್ನು ಕೈ ಕೊಡದೆ ಕೈ ಜೋಡಿಸಿ ಭಾರತ್ ಮಾತಾ ಕಿ ವಂದೇ ಓ ಮಾತಾ ಕಿ ಕನ್ನಡ ಭುವನೇಶ್ವರಿ ತಾಯಿಗೆ नमस्कार राजशेखर अंतर बिजनेस इनके मार्ति मेडिकल ऊट सप्लू तक हंसता हद्न दस ऊट बरतते बेगे मध्यान सायंकाल मूर् टाइम ऊट बरतते ना इन आंध्र बंद सुमार वर्ष इलेद बस नो तिगाड़ताेन कोरोना टाइम ನಮಗೆ ಅವಶ್ಯಕತೆ ಒಳ್ಳೆ ಅವಶ್ಯಕತೆ ಆಗೈತೆ ಊಟ ಎಲ್ಲ ಚೆನ್ನಾಗಿ ನಡೆಯತೈತೆ ಬೆಳಗ್ಗೆ ಮಧ್ಯಾಹ್ನ ಮೂರು ಟೈಮ್ ಊಟ ಬರ್ತೈತೆ ಎಲ್ಲರಿಗೂ ಧನ್ಯವಾದ ಎಷ್ಟು ದಿವಸದಿಂದ ಬರ್ತಾ ಇದೆ ಈಗ 15 ದಿನದಿಂದ ಬರ್ತಾ ಇದೆ ಹಾ ಊಟ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಸರಿ ಸರಿ ನೆನ್ನೆ ಹುಲ್ ಬಂತಾ ಹಾ ಬಂತೆ